ನಮ್ಮ ರಕ್ಷಕನು ಒಡೆಯನು ಆದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿಮೂರು ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ ಇನ್ನೂರ ಎಂಬತ್ತೊಂಬತ್ತು ತಮ್ಮ ಮಕ್ಕಳ ಮನಸ್ಸು ಮತ್ತು ನಿರ್ಣಯಗಳ ಬಗ್ಗೆ ಹಾಗೂ ಬಾಹ್ಯ ನಡತೆಯ ಬಗ್ಗೆ ಸರಿಯಾದ ತಿದ್ದುಪಡಿ ಮತ್ತು ಸೂಚನೆಗಳನ್ನು ನೀಡುವಲ್ಲಿ ನಿರ್ಲಕ್ಷ್ಯ ತೋರುವ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ತಮಗೆ ತೊರೆತ ಸದವಕಾಶಗಳನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ ಆತ್ಮೀಕ ಕೃಪೆಯಲ್ಲಿ ಬೆಳೆಯಬೇಕಾದ ಅವರ ಹೃದಯವೆಂಬ ತೋಟದಲ್ಲಿ ಕಳೆ ಬೆಳೆಯುವಂತೆ ಮಾಡುವವರಾಗಿದ್ದಾರೆ ಈ ರೀತಿಯಲ್ಲಿ ಅವರು ಮುಂದಿನ ವರ್ಷಗಳಲ್ಲಿ ತಮ್ಮ ಮಕ್ಕಳೊಡನೆ ವ್ಯವಹರಿಸುವಲ್ಲಿ ಹೆಚ್ಚು ಕಡಿಮೆ ಅನೇಕ ತೊಂದರೆಗಳನ್ನು ತಮಗೂಬರ ಮಾಡಿಕೊಳ್ಳುವವರಾಗಿದ್ದಾರೆ ತಮ್ಮ ಮಕ್ಕಳ ಹಠಮಾರಿತನ ಸ್ವೇಚ್ಛ ವರ್ತನೆ ಮತ್ತು ಸ್ವಾರ್ಥತೆ ಹಾಗೂ ಲಂಪಟತನದಿಂದ ಕೂಡಿದ ಮೋಜು ಇವುಗಳ ಬಗ್ಗೆ ಉತ್ತಮ ಧೈರ್ಯವುಳ್ಳ ತಂದೆ ತಾಯಿಗಳು ತಾವು ಮಾಡಬೇಕಾದ ಕರ್ತವ್ಯಗಳನ್ನು ತಮ್ಮ ಮಕ್ಕಳ ಬಾಲ್ಯ ಪ್ರಾಯದಲ್ಲಿಯೇ ಸರಿಯಾಗಿ ಪಾಲಿಸಿದ್ದರೆ ತಮ್ಮ ಮನಸ್ಸಿಗೆ ನೋವು ಮತ್ತು ಕಣ್ಣೀರುಗಳನ್ನು ತಡೆಗಟ್ಟಬಹುದಿತ್ತು ಇದಕ್ಕೂ ಹೆಚ್ಚಾಗಿ ಅಂತಹ ತಂದೆ ತಾಯಿಗಳು ತಮ್ಮ ಅನುಭವದಲ್ಲಿ ಹೆಚ್ಚಾದ ಆಶೀರ್ವಾದಗಳನ್ನು ಕಳಕೊಳ್ಳುವವರಾಗಿದ್ದಾರೆ ನಿಸ್ವಾರ್ಥತೆ ಪ್ರೀತಿ ವಿಧೇಯತೆ ದೇವರಲ್ಲಿ ಭಯಭಕ್ತಿ ಸಹಜೀವಿಗಳಿಗೆ ಸಹಾಯ ಮಾಡುವಿಕೆ ಕೃಪೆಯಲ್ಲಿ ಸ್ವತಃ ಬೆಳೆಯುವುದು ಜ್ಞಾನ ಮತ್ತು ಪ್ರೀತಿಯಲ್ಲಿ ಬೆಳೆಯುವಿಕೆ ಮುಂತಾದ ತತ್ವಗಳಲ್ಲಿ ತಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತರಬೇತುಗೊಳಿಸುವ ತಂದೆ ತಾಯಿಗಳು ಇವುಗಳನ್ನು ಕಲಿಸಲು ಶ್ರಮಿಸುವ ರುವ ತಾವು ಸಹ ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಬೆಳೆಯಲು ಅಮೂಲ್ಯವಾದ ಅನುಭವಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬುದು ನಿಸ್ಸಂದೇಹವಾದ ಸತ್ಯವಾಗಿದೆ ಅವರೂ ಸಹ ಕಲಿಯುತ್ತಾರೆ ಅವರ ಮಕ್ಕಳು ಸಹ ಅವರನ್ನು ತಮ್ಮ ದಿನ ನಿತ್ಯದ ನಡತೆಯ ಹಾಗೂ ದೇವರೊಡನೆ ಮತ್ತು ಸಹಚರರೊಡನೆ ಇರುವ ತಮ್ಮ ಸಂಬಂಧದಲ್ಲಿಯೂ ಇತರರಲ್ಲಿ ತಾವು ಬಿತ್ತಬಹುದಾದ ತತ್ವಗಳ ಮಾದರಿಯನ್ನಾಗಿಯೂ ಕಾಣುತ್ತಾರೆ ಇದು ಅವರನ್ನು ತಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಮಾಡುತ್ತದೆ ಮತ್ತು ಜೀವನದ ಸಾರ್ವಜನಿಕ ಮತ್ತು ಖಾಸಗಿಯಾದ ಎಲ್ಲಾ ಸಣ್ಣಪುಟ್ಟ ಸಂಗತಿಗಳಲ್ಲಿಯೂ ಅಂತಹ ಜಾಗರೂಕತೆ ಮತ್ತು ಸಾವಧಾನವು ಅಂತಹ ತಂದೆ ತಾಯಿಗಳಲ್ಲಿ ಹೆಚ್ಚೆಚ್ಚಾಗಿ ದೈವ ಕೃಪೆಯಲ್ಲಿ ಮೂಡುವ ಭರವಸೆವು ಕಂಡುಬರುತ್ತದೆ ಮತ್ತು ಅವರು ಕರ್ತನಿಗೆ ಹೆಚ್ಚು ಅಂಗೀಕಾರವಾಗುತ್ತಾರೆ ಮಾತ್ರವಲ್ಲದೆ ಆತನ ರಾಜ್ಯಕ್ಕೆ ತಮ್ಮನ್ನು ಸಿದ್ದಪಡಿಸಿಕೊಂಡು ಸಮರ್ಪಕರಾಗುವಂತೆ ಮಾಡುತ್ತದೆ ಮನೆಯ ವಾತಾವರಣವು ಎಷ್ಟೇ ಬಣತೆ ತನವಾಗಿರಲಿ ಅದು ಶುದ್ಧದಿಂದ ಕೂಡಿದ್ದಾಗಿರಬೇಕು ಗಾಳಿಯ ಕಲುಷಿತವಾಗಿರುವ ಭೌತಿಕ ಶುದ್ಧತೆಯು ಹೇಗೆ ಅಸಾಧ್ಯವೋ ಅದರಂತೆ ನಮ್ಮ ಆಲೋಚನೆಗಳಲ್ಲಿ ಮಾತುಗಳಲ್ಲಿ ಮತ್ತು ಕಾರ್ಯದಲ್ಲಿ ಪೂರ್ಣವಾದ ಶುದ್ಧತೆಯು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲವೆಂಬುದು ನಮಗೆ ತಿಳಿದದೆ ಆದರೆ ಪ್ರತಿಯೊಂದು ಕ್ರೈಸ್ತ ಮನೆಯು ಸಾಧ್ಯವಾದಷ್ಟರ ಮಟ್ಟಿಗೆ ಶುದ್ಧವಾಗಿರತಕ್ಕದ್ದು ಅಸಮರ್ಪಕವಾದ ಮಣ್ಣಿನ ಪಾತ್ರೆಗಳನ್ನು ಮಾಡಬಹುದಾದ ಹೊರಗಿನ ಹೊಲಸಿನಿಂದ ಮತ್ತು ಪರಿಸ್ಥಿತಿಯು ಅನುಮತಿಸುವಂತೆ ಕೊಳೆಯಿಂದ ಮತ್ತು ನೀತಿ ಭ್ರಷ್ಟತೆಯಿಂದ ಮೈಲಿಗೆಯಿಂದ ಮುಕ್ತವಾಗಿರಬೇಕು ಪ್ರತಿಯೊಂದು ಮಗುವು ತನ್ನ ಮನೆಯು ಅದು ಎಷ್ಟೇ ದೀನತೆಯುಳ್ಳರಲಿ ಎಷ್ಟೇ ಅಲ್ಪವಾಗಿ ಸಜ್ಜುಗೊಳಿಸಿದ್ದಾಗಿರಲಿ ಅದು ದೇವರ ಮನೆ ಪವಿತ್ರ ಸ್ಥಳ ಎಂಬಂತೆ ಅದರ ಕಡೆಗೆ ಹಿಂತಿರುಗಿ ನೋಡುವಂತಾಗಬೇಕು ಆತನು ತನ್ನ ಮನೆಯ ಕುಟುಂಬ ಪ್ರಾರ್ಥನೆಯ ವೇದಿಯಲ್ಲಿ ಕೇಳಿಬಂದ ಧ್ವನಿಯನ್ನು ವಿವಿಧ ಸಂದರ್ಭಗಳಲ್ಲಿ ಆಲಿಸಿದ ತನ್ನ ತಂದೆ ತಾಯಿಗಳ ಕರುಣೆಯುಳ್ಳ ಮಾತುಗಳನ್ನು ಶಾಂತಿಯ ಸಾಮಾನ್ಯ ಚೈತನ್ಯವನ್ನು ದೇವರ ಅನುಗ್ರಹಕ್ಕೆ ಒಪ್ಪಿಸಿಕೊಟ್ಟ ತೃಪ್ತಿಯಿಂದ ದೊರೆತ ವಿಶ್ರಾಂತಿಯನ್ನು ತನ್ನ ನೆನಪಿಗೆ ತಂದುಕೊಳ್ಳಬೇಕು ಆತನು ತನ್ನ ಮನೆಯಲ್ಲಿ ವ್ಯಾಪಿಸಿದ ಮತ್ತು ನಮ್ರತೆಯಲ್ಲಿ ಸಭ್ಯತೆಯಲ್ಲಿ ಕರುಣೆಯಲ್ಲಿ ಮತ್ತು ಸಹಾಯ ಮಾಡುವಿಕೆಯಲ್ಲಿ ಪ್ರಕಟವಾಗುವಂತೆ ಮನೆಯ ಪ್ರತಿಯೊಬ್ಬರೊಡನೆ ಸಂಬಂಧಿಸಿದ ಪ್ರೀತಿಯ ಮಧುರವಾದ ಸುವಾಸನೆಯನ್ನು ಸ್ವಾದಿಸಬೇಕು ಅಂತಹ ಪ್ರೀತಿಯ ವಾತಾವರಣದಲ್ಲಿ ಪೋಷಿಸಿ ಬೆಳೆಸಿದ ಮಕ್ಕಳು ಕರ್ತನನ್ನು ಸಂತೋಷಗೊಳಿಸುವ ಇಚ್ಛೆಯುಳ್ಳವರಾಗಿದ್ದು ತಮ್ಮ ಪ್ರಜ್ಞೆಯ ಪ್ರಾರಂಭದ ಕ್ಷಣದಲ್ಲಿಯೇ ಆತನಿಗೆ ವಿಧೇಯರಾಗುತ್ತಾರೆ ಮತ್ತು ಹತ್ತು ಅಥವಾ ಹನ್ನೆರಡು ವರ್ಷ ವಯಸ್ಸಿನವರಾದಾಗ ಅವರು ತಮ್ಮನ್ನು ಕರ್ತನಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವ ಔಚಿತ್ಯತೆಯನ್ನು ಪರಿಗಣಿಸುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಪ್ರಾಪ್ತತೆಯ ಕಾಲದಲ್ಲಿ ಅವರು ತೀರ್ಪಿಗಾಗಿ ತಂದೆ ತಾಯಿಗಳ ಮೂಲಕವೇ ಕರ್ತನ ಮುಂದೆ ನಿಲ್ಲಬೇಕಾಗುವುದು ಆದರೆ ಇದು ಅವರ ಮನಸ್ಸಿಗೆ ಪಕ್ವತೆಯ ಪರಿಣಾಮಕ್ಕನುಸಾರವಾದದ್ದು ಕರ್ತನು ವ್ಯಾಪ್ ವ್ಯಕ್ತಿಗತ ಪ್ರತಿಷ್ಠೆಯನ್ನು ನಿರೀಕ್ಷಿಸುತ್ತಾನೆ ಎಂಬುದನ್ನು ಅವರಿಗೆ ನೆನಪಿಸಬೇಕು ಆ ರೀತಿಯಲ್ಲಿ ಬೆಳೆದ ತರಬೇತುಗೊಳಿಸಿದ ಮಕ್ಕಳು ಕರ್ತನಿಗೆ ಪ್ರತಿಷ್ಠೆಗೊಳ್ಳಲು ನಿರಾಕರಿಸಿದಲ್ಲಿ ಇಲ್ಲವೇ ನಿರ್ಲಕ್ಷಿಸಿದಲ್ಲಿ ಆ ಪಕ್ವತೆಯ ವರ್ಷಗಳು ತಲುಪಿದರೂ ಮನೆಯ ಪ್ರಭಾವವು ಇನ್ನೂ ಮುಂದುವರಿಯುತ್ತದೆ ಕರ್ತನೊಡನೆ ಯಾವುದೇ ಒಡಂಬಡಿಕೆಯನ್ನು ಮಾಡಿಕೊಂಡಿಲ್ಲ ಎಂದು ನಾವು ಖಚಿತಗೊಳ್ಳಬಹುದು ಅಂತಹವರು ಕರ್ತನ ಕೃಪಾಸಿಂಹಾಸನದ ಮುಂದೆ ಹೋಗಲು ಹಿಂದೇಟು ಹಾಕುತ್ತಾರೆ ಆತನು ತನ್ನವರಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ಪಡಕೊಳ್ಳಲು ಸಹ ಹಿಂದೇಟು ಹಾಕುತ್ತಾರೆ ಯಾಕೆಂದರೆ ಅವರು ಆತನವರಾಗಲು ತಿರಸ್ಕರಿಸಿದ್ದಾರೆ ಆದರೆ ಅಂತಹವರಲ್ಲಿಯೂ ಕೃಪಾಸಿಂಹಾಸನವನ್ನು ಸಮೀಪಿಸಿದ ಕಾಲಗಳ ಅಮೂಲ್ಯವಾದ ಮತ್ತು ಬಾಲ್ಯಪ್ರಾಯದ ಮನೆಯ ಮೇಲೆ ಮತ್ತು ತಮ್ಮ ಮೇಲೆ ದೇವರ ಪರಿಪಾಲನೆಯ ನೆನಪುಗಳು ಇನ್ನೂ ಅಂಟಿಕೊಂಡಿರುತ್ತವೆ ಮತ್ತು ದೇವರ ರಕ್ಷಣೆಯನ್ನು ನಿರಂತರವಾಗಿ ಹೊಂದಿಕೊಳ್ಳುವ ಮತ್ತು ಆತನನ್ನು ಅಪ್ಪ ತಂದೆಯೇ ಎಂದು ಕರೆಯುವ ಬಯಕೆ ಮತ್ತು ಆತನ ಸಂಬಂಧದ ಪ್ರತ್ಯಕ್ಷಣೀಕರಣ ಇವುಗಳು ಅವರನ್ನು ಅವರಲ್ಲಿ ಇದ್ದೇ ಇರುತ್ತದೆ ಅಂತಹವರು ತಂದೆ ತಾಯಿಗಳಾದಾಗ ತಮ್ಮನ್ನು ತರಬೇತುಗೊಳಿಸಿದಂತೆಯೇ ತಮ್ಮ ಮಕ್ಕಳನ್ನು ಸಹ ತರಬೇತುಗೊಳಿಸಬೇಕೆಂಬ ಅಂತಃಸ್ಫೂರ್ತಿಯು ಅವರಲ್ಲಿ ಇರುತ್ತದೆ ಇವೆಲ್ಲ ಪ್ರಭಾವಗಳು ಹೆಚ್ಚೆಚ್ಚಾಗಿ ಅವರ ಹೃದಯದ ಸಮೀಪಕ್ಕೆ ಎಳೆಯಲ್ಪಡುತ್ತದೆ ಇದರಿಂದ ಉಂಟಾಗುವ ಬಲವಾದ ಸಾಧ್ಯತೆ ಏನೆಂದರೆ ಕನಿಷ್ಠ ಆ ಸಮಯಕ್ಕೆ ಅವರು ಪ್ರತಿಷ್ಠಿಸಿಕೊಳ್ಳುತ್ತಾರೆ ಏನೇ ಸಂಭವಿಸಲಿ ದೈವಿಕ ಮನೆಯ ಪ್ರಭಾವವು ಅವರ ಸಂಗಡವಿದ್ದು ಅವರು ಪತನಗೊಳ್ಳಬಹುದಾಗಿದ್ದ ಹೆಚ್ಚಿನ ವೈಪರೀತ್ಯಗಳಿಂದ ಅವರನ್ನು ಸಂರಕ್ಷಿಸುವ ಪವಿತ್ರವಾದ ರಕ್ಷಣೆಯು ಅವರಿಗೆ ದೊರೆಯುತ್ತದೆ ಎಂಬುವಂಥದ್ದೇ